ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 84. ಉರಿಯುವ ಬೆಂಕಿಯಲ್ಲಿ ಸಂಕೇತಗಳು ಬೆಂಕಿ ಮುಂತಾದವುಗಳ ಅರ್ಥ ಈಗಾಗಲೇ ಸಂಪುಟ 1 ಪುಟ 317ರಲ್ಲಿ ಈಗಾಗಲೇ ವಿವರಿಸಿರುವುದನ್ನು ನೆನಪಿನಲ್ಲಿಟ್ಟುಕೊಂಡರೆ ಮಾತ್ರವೇ ಮುಂದಿನವುಗಳ ಸಾಂಕೇತಿಕ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ಈ ರೀತಿಯಾಗಿಯೇ ಓದಿಕೊಳ್ಳಬಹುದು. ನಮ್ಮ ಕರ್ತನಾದ ಯೇಸುವು ಆತನ ಶಕ್ತಿಶಾಲಿ ದೇವದೂತರುಗಳೊಂದಿಗೆ ಪರಲೋಕದಿಂದ ಉರಿಯುವ ಬೆಂಕಿಯಲ್ಲಿ ಪ್ರಕಟಗೊಳ್ಳುತ್ತಾನೆ ಮತ್ತು ದೇವರನ್ನು ತಿಳಿಯದವರ ಮೇಲೆ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗದವರ ಮೇಲೆ ತನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಾನೆ. 2 ಥೆಸಲೋನಿಕ 1:8 ಅಕ್ಷರಸವಾಗಿ ವ್ಯಕ್ತಗೊಳಿಸಿರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು. ಸಹಸ್ರಮಾನ ದಿನದಲ್ಲಿ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಆತನ ಆತ್ಮಿಕ ನಿಯಂತ್ರಣದ ಸ್ಥಾನದಿಂದ ಪರಲೋಕದಿಂದ ರೌದ್ರ ಹಾಗೂ ದಂಡನೆಗಳು ಮತ್ತು ಶಿಕ್ಷೆಗಳು ದುಷ್ಟತ್ವದ ಹಾಗೂ ದುಷ್ಟರ ಮೇಲೆ ಪ್ರಕಟವಾಗುವುದು. ಅದು ದಗಿಸುವ ರೌದ್ರ, ಅದನ್ನು ಬೆಂಕಿ ಎಂಬ ಸಂಕೇತದಿಂದ ಸೂಚಿಸಲಾಗಿದೆ. ಇದು ಕೆಟ್ಟ ಪದ್ಧತಿಗಳ, ತಪ್ಪುಗಳ, ದಬ್ಬಾಳಿಕೆಯ ಮತ್ತು ಇಚ್ಛಾಪೂರ್ವಕರಾದ ಪಾಪಿಗಳ ಬೇರನ್ನಾಗಲಿ ಕೊಂಬೆಯನ್ನಾಗಲಿ ಉಳಿಸುವುದಿಲ್ಲ ಮತ್ತು ಎಲ್ಲ ಅಹಂಕಾರಿಗಳು, ಎಲ್ಲ ಕೇಡು ಮಾಡುವವರು ಒಣಗಿರುವ ಪೈರಿನ ಕೊಳೆಯೋಪಾದಿಯಲ್ಲಿ ಆ ಸಹಸ್ರಮಾನದ ದಿನದಂದು ಸುಡಲ್ಪಡುವರು. ಸುಗ್ಗಿಕಾಲದ ಆರಂಭದಲ್ಲಿ ಬೆಂಕಿಯು ಬಹಳ ಉಗ್ರವಾಗಿ ದಗಿಸುವುದು. ಈಗ ಪದವಿಯಲ್ಲಿ ಹೆಚ್ಚಾದ ಮಟ್ಟದಲ್ಲಿ ಹೆಚ್ಚುತ್ತಿರುವ ಅಹಂಕಾರಿಗಳನ್ನು ಮತ್ತು ಕೆಡುಕರನ್ನು ನಾಶಪಡಿಸುವುದು. ಯಾರು ತಮ್ಮ ಅಹಂಭಾವವನ್ನು ಕೆಡುಕನ್ನು ನಾಶವಾಗುವಂತೆ ಒಪ್ಪಿಸಿಕೊಡುತ್ತಾರೋ ಅವರು ಸಂತೋಷವಾಗಿರುವರು ಮತ್ತು ಅವರುಗಳು ಎರಡನೆಯ ಮರಣದಲ್ಲಿ ನಾಶಗೊಳ್ಳುವುದಿಲ್ಲ. ಯಾಕೆಂದರೆ ಪ್ರತಿಭಟಿಸಿರುವ ಕೆಲವರು ಸಹಸ್ರಮಾನ ಯುಗದಲ್ಲಿಯೂ ಸ್ಪಷ್ಟವಾಗಿ ಇರುವರು. ಈ ಸಮಯದ ಬಗ್ಗೆ ಈಗೋ ಆ ದಿನವೂ ಬರುತ್ತದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು, ಹುಟ್ಟಿನಂತಿರುವವರು ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡ ರೆಂಬೆಗಳಾದವುಗಳನ್ನು ಉಳಿಸದು. ಮಲಾಖಿ 4:1 ಎಂದು ಬರೆದದೆ ಬಲಿಷ್ಠರಾದ ದೇವದೂತರುಗಳು, ಸಂದೇಶಕರುಗಳು ಅಥವಾ ಆತನ ಶಕ್ತಿಯ ನಿಯೋಗಿಗಳು ಅನೇಕ ವಿಧವಾಗಿರುವರು. ಅದು ಜೀವವಿರುವ ಅಥವಾ ನಿರ್ಜೀವವಾಗಿ ವಿವಿಧ ಸಂಸ್ಥೆಗಳನ್ನು ಒಳಗೊಂಡಿರುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಇವುಗಳನ್ನು ನಮ್ಮ ಕರ್ತನು ಪ್ರಸ್ತುತದಲ್ಲಿರುವ ಕೆಟ್ಟ ಪದ್ಧತಿಗಳನ್ನು ಮತ್ತು ದುಷ್ಟರನ್ನು ದಂಡಿಸುವುದಕ್ಕೆ ಉಪಯೋಗಿಸುತ್ತಾನೆ. ಕರ್ತನ ರೌದ್ರ ಮತ್ತು ಪ್ರತಿಕಾರವು ಹಾಳು ಮಾಡುವ ಸಂಕಷ್ಟದಲ್ಲಿ ಉರಿಯುವ ಬೆಂಕಿಯಲ್ಲಿ ಹಿಂದೆಂದೂ ತಿಳಿಯದ ರೀತಿಯಲ್ಲಿ ವ್ಯಕ್ತವಾಗಿದೆ. ಅದು ಎಷ್ಟೋ ಸಾರ್ವತ್ರಿಕವಾಗಿ ವ್ಯಾಪಿಸಿ ದುಷ್ಟತ್ವವನ್ನು ನಾಶ ಮಾಡುವುದು ಆಗಿದ್ದು ನೀತಿ ಮತ್ತು ನೀತಿವಂತರು ಅದರಲ್ಲಿ ಕೃಪಾಪಾತ್ರರಾಗುತ್ತಾರೆ. ಈ ಹಂಚಿಕೆಗಳು ಹೆಚ್ಚು ಹೆಚ್ಚು ಸುವ್ಯಕ್ತಗೊಳ್ಳಲು ಪ್ರಾರಂಭವಾಗುವಾಗ ಮನುಷ್ಯರು ನೂತನ ಶಕ್ತಿಯು ಮಾನವನ ಕಾರ್ಯಗಳ ನಿಯಂತ್ರಣವನ್ನು ಪಡೆಕೊಂಡಿದೆ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಆ ರೀತಿಯಲ್ಲಿ ರಾಜಾದಿರಾಜನಾದ ನಮ್ಮ ಕರ್ತನ ಪ್ರತ್ಯಕ್ಷತೆಯು ಈ ಲೋಕಕ್ಕೆ ಬಹಿರಂಗಗೊಳ್ಳುತ್ತದೆ. ನಮ್ಮ ಕರ್ತನಾದ ಯೇಸುವು ಆತನ ಶಕ್ತಿಶಾಲಿ ದೇವದೂತರುಗಳೊಂದಿಗೆ ಪರಲೋಕದಿಂದ ಉರಿಯುವ ಬೆಂಕಿಯಲ್ಲಿ ಪ್ರಕಟಗೊಳ್ಳುತ್ತಾನೆ ಮತ್ತು ದೇವರನ್ನು ತಿಳಿಯದವರ ಮೇಲೆ ನಮ್ಮ ಕರ್ತನ ಪರಿಚಯ ಇಲ್ಲದವರನ್ನು, ಆದಾಗ್ಯೂ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಹೊಂದಿರುವ ಆತ್ಮಸಾಕ್ಷಿಗೆ ವಿಧೇಯರಾಗಲು ವಿಫಲರಾದವರನ್ನು ಮತ್ತು ನಮ್ಮ ದೇವರನ್ನು ತಿಳಿದಿದ್ದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗದವರ ಮೇಲೆ ತನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಾನೆ. ದಂಡನೆಯ ಅಡಿಯಲ್ಲಿ ಹೆಚ್ಚುತ್ತಿರುವ ಬೆಳಕು ಮತ್ತು ಮಿಲಿಯಾಂತರ ದಿನದ ಅನುಕೂಲಕರ ಅವಶ್ಯಕತೆಗಳು ಇವೆಲ್ಲವೂ ಸ್ಪಷ್ಟವಾದ ಸತ್ಯದ ಜ್ಞಾನಕ್ಕೆ ಮತ್ತು ನೀತಿವಂತಿಕೆಯ ಮಾರ್ಗಕ್ಕೆ ತರುತ್ತದೆ. ಹಾಗಾಗಿ ವಿಜ್ಞಾನದ ನೆಪ ಅಥವಾ ಸತ್ಯಕ್ಕೆ ವಿಧೇಯರಾಗದಿರುವಿಕೆ ಮತ್ತು ಯಾರು ದೇವರ ಮತ್ತು ನೀತಿವಂತಿಕೆಯ ಶತ್ರುಗಳಾಗಿಯೇ ಇರುವರು, ಹಠ ಸ್ವಭಾವ ಹೊಂದಿದ್ದಾರೋ ಅವರನ್ನು ಕರ್ತನ ಪ್ರಸನ್ನತೆಯ ಪ್ರಭಾವ ಮತ್ತು ಆತನ ಮಹಿಮಾಶಕ್ತಿಯಿಂದ ಶಾಶ್ವತವಾಗಿ ನಾಶಪಡಿಸಿ ಶಿಕ್ಷಿಸಲಾಗುವುದು. ಈ ನಾಶನದಿಂದ ಪುನರುಜ್ಜೀವನವಿಲ್ಲ. ಬಲ ಹಾಗೂ ಮಹಾಮಹಿಮೆಯಲ್ಲಿ ಮುಂದಿನ ಹೇಳಿಕೆಯು ಈ ಲೋಕದ ಮನುಷ್ಯಕುಮಾರನು ಬರುವುದನ್ನು ನೋಡುವುದು. ಅದರ ಮೊದಲು ಆತನ ರಾಜ್ಯವನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಲಾಗುವುದು ಅಥವಾ ಆತನ ಜೊತೆ ಬಾಧ್ಯಸ್ಥರುಗಳು ಒಟ್ಟುಗೂಡಿ ಆತನೊಂದಿಗೆ ಉನ್ನತಕ್ಕೇರಿಸಲ್ಪಡುವರು. ಆತನ ಬರೋಣವನ್ನು ನೋಡಿ ಈ ಲೋಕದ ಎಲ್ಲ ಕುಲಗಳು ಶೋಕಿಸುವರು. ಅವರು ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಬರುವುದನ್ನು ಕಾಣುವರು. ದೇವರಿ ವಾಕ್ಯವನ್ನು ಆಶೀರ್ವದಿಸಿ.